ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಶಾಸ್ತ್ರಗಳ ಇನ್ನುಳಿದ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಅನುಕೂಲ ಇದೆ. ನಿಮ್ಮ ಬೌದ್ಧಿಕ ಆ ಒಂದು ಏನು ಕೌಶಲ್ಯದಿಂದ ಕೆಲಸ ಸುಲಭವಾಗಿ ಸಾಧಿಸ್ತೀರಾ, ಅದಕ್ಕೆ ಲಾಭ ಪಡಿತೀರಾ, ಅದರ ಸಂಶಯ ಇಲ್ಲ. ಕರ್ಮಾಧಿಪತಿ ಲಾಭವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ, ಲಗ್ನಾಧಿಪತಿ ಜೊತೆಗೆ ನಿಂತು ಇದು ಇದು ಬಹಳ ಒಳ್ಳೆಯದು. ಜನ್ಮಾಧಿಪತಿ ಜೊತೆಗೆ ನಿಂತು ತುಂಬ ಅನುಕೂಲ, ಹೆಚ್ಚಿನ ಅನುಕೂಲ ಇದೆ. ಆದರೆ ಈ ದಿವಸ ಸಂಗಾತಿಯ ಸಹಕಾರ ಇರೋದಿಲ್ಲ, ಅಸಮಾಧಾನ ಇರ್ತದೆ. ಮನೆಯಲ್ಲಿ ಮಾರಿ ಹೊರಗಡೆ ಉಪಕಾರಿ, ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಇದರ ನಿವಾರಣೆ ಮಾಡಿಕೊಳ್ಬೇಕು. ಇದಕ್ಕೇನಪ್ಪ ಅಂದರೆ ನೋಡಿ, ಪುಷ್ಪಾರ್ಚನೆ ಮಾಡಿಸಿ. ಎಲ್ಲಿ? ವಿಷ್ಣು ಸನ್ನಿಧಾನದಲ್ಲಿ, ಶ್ರೀನಿವಾಸನ ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಈ ಹಾಲು ಹೈನು ವ್ಯಾಪಾರಿಗಳಿಗೆ ಎಲ್ಲಿಲ್ಲದ ಬಲ ಇದೆ. ಈ ದಿವಸ ವಿಶೇಷವಾದ ಲಾಭ ಕಾಣ್ತೀರ. ಮಾರುಕಟ್ಟೆಗಳಲ್ಲಿ ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು, ರಸ ವ್ಯಾಪಾರಿಗಳು ತುಂಬ ಉತ್ಕೃಷ್ಟವಾಗಿದೆ. ವಸ್ತ್ರ ವ್ಯಾಪಾರಿಗಳು ಅಂತೂ ಸೌಖ್ಯಕ್ಕೆ ಏನು ಬೇಕು ಜೀವನಕ್ಕೆ ಅದೆಲ್ಲವೂ, ವಾಹನ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಫಲವನ್ನು ಕಾಣಬಹುದು. ಸ್ವಲ್ಪ ಸಾಲ ಮಾಡಬೇಕಾದ ಅನಿವಾರ್ಯತೆ ಬಂದುಬಿಡುತ್ತೆ, ಸ್ವಲ್ಪ ಹುಷಾರಾಗಿದೆ. ಎಡವು ಬೀಳುತ್ತೆ, ತರ್ಚೋದು, ಗಾಯಗಳಾಗೋ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ನೋಡಿ, ಈ ದಿವಸ ಧೈರ್ಯ ಸಾಹಸಗಳಿದೆ. ನಿಮ್ಮ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಬಲ ಕಾಣಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಬುದ್ಧಿ ಸ್ವಲ್ಪ ವ್ಯತಿರಿಕ್ತವಾಗಿ ಆಲೋಚನೆ ಮಾಡಿಬಿಡುತ್ತೆ, ಕೆಟ್ಟದ್ದನ್ನು ಬಹಳ ಬೇಗ ಗ್ರಹಿಸಿಬಿಡುತ್ತೆ. ಒಳ್ಳೆಯದಕ್ಕೆ ಹೇಳಿದಾರ ಕೆಟ್ಟ ವಿವೇಚನೆ ಇರದೇ ಹೋಗಿಬಿಡುತ್ತೆ. ಹಾಗಾಗಿ ಆ ದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮಃ, ಈ ಮಂತ್ರ ಬೇಕು. ನಮ್ಮನ್ನು ಹಾಳು ಮಾಡೋದು ನಮ್ಮ ಬುದ್ಧಿಗೆ ಬಹಳ ತರ್ಕ ಮಾಡೋದು, ಅದು ಇದು ಒಪ್ಪಿಕೊಳ್ಳೋ ಸಿದ್ಧ ಇರಲ್ಲ, ಅಹಂಕಾರಕ್ಕೆ ಅದು ದಾರಿ ಮಾಡಿಕೊಟ್ಬಿಡುತ್ತೆ. ಹೀಗಾಗಿ ಬುದ್ಧಿ ಶಮನವಾಗಬೇಕು ಅಂದರೆ ಅದಕ್ಕೆ ಒಳ್ಳೆಯ ಒಂದು ತೊಡಿಸಬೇಕು ಕವಚವನ್ನು. ಹೀಗಾಗಿ ಬುದ್ಧಿರೂಪೇಣ ಸಂಸ್ಥಿತ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ದಿವಸ ಅನ್ನ ಸಮೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ಸ್ತ್ರೀಯರಿಗೆ ಬಲ, ಪ್ರಯಾಣದಲ್ಲಿ ಮಾತ್ರ ಸ್ವಲ್ಪ ತೊಡಕಿದೆ. ಬಂಧುಗಳ ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಂಬುವಾಗ, ಅವರಿಗೇನೋ ಹೇಳುವಾಗ ವ್ಯತಿರಿಕ್ತವಾಗಿ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಕೆಲವೊಮ್ಮೆ ತುಂಬ ಆಪ್ತಾರೆ, ಸ್ನೇಹಿತರಾಗಿರ್ತಾರೆ, ಹೇಳಿದ್ದು ನೀನು ವ್ಯತಿರಿಕ್ತವಾಗಿ ಹೇಳಿಬಿಟ್ಟೆ ಅಂತ ನಮಗೆ ಹೇಳಿಬಿಡೋದು, ಆ ರೀತಿಯ ಒಂದು ಲಕ್ಷಣ ಇದೆ. ಹೀಗಾಗಿ ಸಲಹೆ ಕೊಡಲಿಕ್ಕೆ ಹೋಗಬೇಡಿ ದಿವಸ. ಪ್ರಾರ್ಥನೆ, ಗ್ರಾಮದೇವದ ದರ್ಶನ ಅಥವಾ ಸುಬ್ರಹ್ಮಣ್ಯ ಪ್ರಾರ್ಥನೆ ಎರಡೂ ಕೂಡ ಒಳ್ಳೆಯದು. ಕುಂಭರಾಶಿಯವರಿಗೆ ನೋಡಿ, ದಿವಸ ಆರೋಗ್ಯ ಸಮಾಧಾನವಾಗಿರ್ತದೆ, ಸಮೃದ್ಧತೆ ಇದೆ, ಕುಟುಂಬದಲ್ಲಿ ರಕ್ಷಣೆ ಇದೆ, ಸ್ನೇಹಿತರ ಸಹಕಾರ ಇರ್ತದೆ. ಈ ದಿವಸ ವೃತ್ತಿಯಲ್ಲೂ ಬಲ ಕಾಣಬಹುದು. ಈ ದಿವಸ ಹೆಚ್ಚಿನ ತೊಡಕಿಲ್ಲ, ಹೀಗಾಗಿ ಯೋಚನೆ ಮಾಡಬೇಡಿ. ಇರುವ ಒಂದು ತೊಡಕೇನಪ್ಪ ಅಂದರೆ ಭಯದ ಒಂದು ವಾತಾವರಣ ಇರ್ತದೆ. ಈ ಸೇವಕರು ಸಹಾಯಕರಿಂದ ಸ್ವಲ್ಪ ಅಸಮಾಧಾನಕ್ಕೊಳಗಾಗೋ ಲಕ್ಷಣ ಇದೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಲ ಇದೆ. ಶುಭ ಕಾರ್ಯಗಳಿಗೆ, ಸಜ್ಜನರಿಗೆ, ಇಷ್ಟವಾದವರಿಗೆ, ಇಷ್ಟ ಮಿತ್ರರಿಗೆ ಸಹಾಯ ಮಾಡೋ ಒಂದು ಹಣಕಾಸಿನ ಸಹಾಯ ಆಗಬಹುದು, ಸೇವೆ ಆಗಬಹುದು, ಆ ರೀತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣವಾಗುತ್ತೆ, ಮಾತು ಹೊರಟಾಗ್ಬಿಡ್ತೀರಾ, ತನ್ಮೂಲಕ ಒಂದು ನಿಂದನೆ ಗುರಿಯಾಗ್ಬಿಡ್ತೀರಾ. ಹೀಗಾಗಿ ಸ್ವಲ್ಪ ಶಾಂತವಾಗಿರಿ. ಸರಸ್ವತಿ ಪ್ರಾರ್ಥನೆಯನ್ನು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಹಾಗೆ ಜಾತಕದಲ್ಲಿ ಧನಾಧಿಪತಿಯು ತೃತೀಯ ಸ್ಥಾನದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.